ಸುಮಾರು ನಾನು 48 ವರ್ಷದಿಂದ ದತ್ತಾರವರನ್ನ ಬಲ್ಲೆ. ದತ್ತಾರವರು ಪಾಠ ಹೇಳ್ತಿರುವಾಗ ನಾನು ನ್ಯಾಷನಲ್ ಸ್ಕೂಲಲ್ಲಿ ಸ್ಟೂಡೆಂಟ್, ಬಾಲ್ಯದಿಂದ ತಿಳಿದವರು ಇಬ್ರು, ಬಹಳ ಆತ್ಮೀಯರು. ನಾವೆಲ್ಲ ಕೂಡ ಒಟ್ಟಿಗೆ ಅನೇಕ ಸಂಘಟನೆಗಳಲ್ಲಿ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬಂದವರು. ಒಳ್ಳೆ ವಾಗ್ಮಿ ಇದ್ದಾರೆ. ಅವರು ಕೂಡ ಬೆಂಗಳೂರು ನಗರದಲ್ಲಿ ಬೇಕಾದಷ್ಟು ಜನ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಕಡೂರು ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜನತಾದಳದ ವಿವಿಧ ಹುದ್ದೆಗಳಲ್ಲಿ ಮಾಡಿ ವಾಕ್ತಾರರಾಗಿ ಕೂಡ ಅವರದೇ ಆದಂತ ಛಾಪನ್ನ ರಾಜ್ಯದ ರಾಜಕಾರಣಗಳಲ್ಲಿ ಇದ್ದಾರೆ. ಅವರು ಜನತಾದಳದ ಪ್ರಮುಖ ಹುದ್ದೆಯಲ್ಲಿ ಇದ್ರು ಕೂಡ ಅವರು ಬೇಸತ್ತು, ನಮಗೆ ಭವಿಷ್ಯ ಇಲ್ಲ, ಜನತಾದಳದಲ್ಲಿ ಭವಿಷ್ಯ ಇಲ್ಲ, ರಾಜ್ಯಕ್ಕೆ ಹಿತ ಆಗ್ಬೇಕು ಅಂತ ಹೇಳಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪಡ್ತಾರಂತ ಕಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ನನ್ನ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಸುಮಾರು ನಾನು 48 ವರ್ಷದಿಂದ ದತ್ತಾರವರನ್ನ ಬಲ್ಲೆ. ದತ್ತಾರವರು ಪಾಠ ಹೇಳ್ತಿರುವಾಗ ನಾನು ನ್ಯಾಷನಲ್ ಸ್ಕೂಲಲ್ಲಿ ಸ್ಟೂಡೆಂಟ್, ಬಾಲ್ಯದಿಂದ ತಿಳಿದವರು ಇಬ್ರು, ಬಹಳ ಆತ್ಮೀಯರು. ನಾವೆಲ್ಲ ಕೂಡ ಒಟ್ಟಿಗೆ ಅನೇಕ ಸಂಘಟನೆಗಳಲ್ಲಿ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬಂದವರು. ಒಳ್ಳೆ ವಾಗ್ಮಿ ಇದ್ದಾರೆ. ಅವರು ಕೂಡ ಬೆಂಗಳೂರು ನಗರದಲ್ಲಿ ಬೇಕಾದಷ್ಟು ಜನ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಕಡೂರು ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜನತಾದಳದ ವಿವಿಧ ಹುದ್ದೆಗಳಲ್ಲಿ ಮಾಡಿ ವಾಗ್ತಾರರಾಗಿ ಕೂಡ ಅವರದೇ ಆದಂತ ಛಾಪನ್ನ ರಾಜ್ಯದ ರಾಜಕಾರಣಗಳಲ್ಲಿ ಇದ್ದಾರೆ. ಅವರು ಜನತಾದಳದ ಪ್ರಮುಖ ಹುದ್ದೆಯಲ್ಲಿ ಇದ್ರು ಕೂಡ ಅವರು ಬೇಸತ್ತು, ನಮಗೆ ಭವಿಷ್ಯ ಇಲ್ಲ, ಜನತಾದಳದಲ್ಲಿ ಭವಿಷ್ಯ ಇಲ್ಲ, ರಾಜ್ಯಕ್ಕೆ ಹಿತ ಆಗ್ಬೇಕು ಅಂತ ಹೇಳಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಪಡ್ತಾರಂತ ಕಷ್ಟ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ನನ್ನ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ.